Gure Polana ಹಾಯ್ ಗೈಸ್ ವೆಲ್ಕಮ್ ಟು ಸಾಗರ್ ಟೆಕ್ಸ್ ಸವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಇಟ್ಸ್ ಎಲ್ ಗೌಡ ಗೈಸ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲಿ ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೈನಿಂಗ್ ಬಾಯ್ಸ್ ಎಡಿಟೆಡ್ ಸ್ಟಡಿಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಬಟನ್ನನ್ನು ನಾವು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಡಿ ಬರುತ್ತೆ ಗುಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೀಟ್ ಮಾರ್ಕ್ ಮತ್ತೆ ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ ಫಸ್ಟು ನೀವು ಬೀಟ್ ಮಾರ್ಕ್ ಪ್ರೊಜೆಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿರಲ್ಲಿ ಇಲ್ಲಿ ಆಡಿಯೋ ಇರುತ್ತೆ ಮತ್ತೆ ಇಲ್ಲಿ ಲಿರಿಕ್ಸು ಕೂಡ ಆ್ಯಡ್ ಮಾಡಿರ್ತೀನಿ ಅನ್ಮಿಷನ್ ಎಫೆಕ್ಟ್ ಕೂಡ ಕರೆಕ್ಟಾಗಿ ಆಡ್ ಆಗಿರುತ್ತೆ ನೀವೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫಾಂಟ್ ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲವೂ ಕೂಡ ಪಿ ಎನ್ ಜಿನಲ್ಲಿ ಇರುತ್ತೆ ನೀವು ಇಲ್ಲಿ ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರದ್ದು ಒಂದು ಸಿಂಗಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ನಂತರ ಟಾಪಲ್ಲಿ ಥರ ಡೋಟೇಲ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫಿಫ್ತ್ ಆಪ್ಷನ್ ಫಿಲ್ ಕಂಪೋಷಿರಿಯಾ ಅಂತ ಇರುತ್ತಾ ಇಲ್ಲಿ ಟ್ಯಾಪ್ ಮಾಡಿ ರೇಷ್ಗೆ ಫಿಲ್ ಆಗುತ್ತೆ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗ್ನಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಫೋಟೋ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಗಿದ ನಂತರ ಇಮೇಜ್ನ ಕಂಪ್ಲೀಟ್ ಬಾಟಮ್ಗೆ ತೊಗೊಬೇಕಾಗುತ್ತೆ ಸೊ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಲಾಂಗ್ ರೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಬಾಟಮ್ಗೆ ತಗೊಳ್ಬೇಕಾಗತ್ತೆ ಇವಾಗ ಏನಾಗುತ್ತೆ ಅನ್ನೋ ಲಿರಿಕ್ಸಿಂದ ಬ್ಯಾಕ್ ಸೈಡಿಗೆ ಹೋಗಿ ಆ್ಯಡ್ ಆಗಿರುತ್ತೆ ಇನ್ನು ನೆಕ್ಸ್ಟು ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಆನ್ ಟ್ರಾನ್ಸ್ಫಾರ್ಮರ್ ಕ್ಲಿಕ್ ಮಾಡಿ ತರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಪಿಕ್ಚರ್ ಸೈಜ್ ಇನ್ಕ್ರೀಸ್ ಮಾಡಿ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡಿಕೊಂಡು ಕರೆಕ್ಟಾಗಿ ಪಿಕ್ಚರ್ನ ಸೆಂಟ್ರಿಗೆ ನಿಲ್ಲಿಸ್ಕೊಳ್ಳಿ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪೇ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಆ ಒಂದು ಪಿಕ್ಚರ್ ಎರಡು ಪಿಕ್ಚರ್ ಆಗುತ್ತೆ ಮತ್ತೆ ಫಸ್ಟಲ್ಲಿ ನೋಡಿ ಆ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ನಂತರ ಟಾಪ್ ಸರ್ಚ್ ಬಟನ್ ಇರುತ್ತೆ ನೋಡಿ ರೈಟ್ ಸೈಡ್ ಅಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೈಪ್ ಮಾಡಬೇಕಾಗುತ್ತೆ ಎಸ್ ಎ ಟಿ ಸ್ಯಾಚುರೇಷನ್ ಎಸ್ ಎ ಟಿ ಟೈಪ್ ಮಾಡಿ ಸ್ಟಾರ್ಟಿಂಗ್ ಸಿಗುತ್ತೆ ಸೆಲೆಕ್ಟ್ ಮಾಡಿ ಸ್ಟ್ಯಾಂಡರ್ಡ್ ಸಡಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಕಂಪ್ಲೀಟ್ ಮೈನಸ್ ರೆಡ್ಗೆ ನೆನಸ್ಬೇಕಾಗುತ್ತೆ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿ ಬ್ಲಾಕ್ ಅಂಡ್ ಗೆ ಕನ್ವರ್ಟ್ ಆಗುತ್ತೆ ನಂತರ ಅದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬ್ಲಿಂಕ್ ಅಂತ ಟೈಪ್ ಮಾಡಿ ಬಿ ಎಲ್ ಎನ್ ಕೆ ಅಂತ ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟಡಿಂಗ್ ಬರುತ್ತೆ ಸ್ಟ್ಯಾಂಡರ್ಡ್ ಸೆಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೀವು ವಿಡಿಯೋ ಪ್ಲೇ ಮಾಡಿರೋ ಬ್ಲಾಕ್ ಆ್ಯಂಡ್ ವೈಟ್ ಎಫೆಕ್ಟ್ ಮತ್ತೆ ಕಲರ್ ಎಫೆಕ್ಟ್ ಎರಡೂ ಕೂಡ ನಿಮಗೆ ಶೋ ಆಗ್ತಾ ಇರುತ್ತೆ ಓಕೆನಾ ಮೊದಲನೇ ಪಿಚರ್ ಬ್ಲಾಕ್ ಆ್ಯಂಡ್ ವೈಟ್ ಬಾಟಮಲ್ಲಿ ಇರೋದು ಕಲರ್ ಇನ್ನು ತ್ರೀ ಡಿ ಎಫೆಕ್ಟ್ ಆ್ಯಡ್ ಮಾಡ್ಕೊಬೇಕಲ್ವಾ ಸೊ ಬ್ಯಾಕಿಗೆ ಬನ್ನಿ ಶೇಕ್ ಎಫೆಕ್ಟ್ ನ ಇಂಪೋರ್ಟ್ ಮಾಡ್ಕೊಂಡಿರ್ತೀರಲ್ವಾ ಶೇಕ್ ಎಫೆಕ್ಟ್ ನ ಓಪನ್ ಮಾಡ್ಕೊಳ್ಳಿ ಶೇಕ್ ಎಫೆಕ್ಟ್ ನ ಓಪನ್ ಮಾಡಿದ ಈ ಕ್ಯಾಮ್ರಾ ಲೇಯರ್ ಇರ್ತ ನೋಡಿ ಕ್ಯಾಮ್ರ ಮೇಲೆ ಟ್ಯಾಪ್ ಮಾಡಿ ಲೇಯರ್ ಆಪ್ಷನ್ ನೋಡಿ ಪ್ಲಸ್ ಮಾರ್ಕು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಅಂತ ಇರುತ್ತೆ ಕಾಪಿ ಲೇರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಕಾಪಿ ಆಗುತ್ತೆ ಕಾಪಿ ಆಗಿದ್ದು ನಂತರ ಬ್ಯಾಕಿಗೆ ಬನ್ನಿ ನಂತರ ಮಾರ್ಕ್ ಪ್ರೊಸೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಲೇಯರ್ ಲೇರ್ ಟ್ಯಾಪ್ ಮಾಡಿ ನಂತರ ಪೇಸ್ಟ್ ಲೇಯರ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಡಿ ಕ್ಯಾಮ್ರಾ ಆ್ಯಡ್ ಆಗುತ್ತೆ ಬಟ್ ಇನೇಬಲ್ ಆಗಿರೋದಿಲ್ಲ ಇನೇಬಲ್ ಆಗಬೇಕು ಅಂದರೆ ಇಲ್ಲಿ ಕ್ಯಾಪ್ಚರ್ ಸಿಂಬಲ್ ಇರುತ್ತೆ ನೋಡಿ ಇಲ್ಲಿ ಟ್ಯಾಪ್ ಮಾಡಿ ಇಲ್ಲಿ ವಿಡಿಯೋ ಐಡ್ ಆಗಿರುತ್ತೆ ಐಡ್ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಓಪನ್ ಆಗುತ್ತೆ ಮತ್ತೆ ವಿಡಿಯೋನ ಪ್ಲೇ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಾ ಇರುತ್ತೆ ಅಂದರೆ ಥ್ರಿಡಿ ಸ್ಟಡೋಸ್ ವಿಡೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊ ಪ್ರತಿಯೊಂದು ಅದ್ರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ರಿಕ್ ಏನಾದರೂ ನಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್